ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಒಂದು ವಿದ್ಯಾರ್ಥಿ ಒಂದು ಕಾಮೆಂಟ್ಸನ್ನು ಹಾಕಿದ್ದಾರೆ ಸೊ ಅವರದ್ದು ಏನೋ ಕಾಮೆಂಟ್ಸ್ ಇದೆ ಅಂತಂದರೆ ನಾನು ಡಿ ಎಮ್ ಎಲ್ ಟಿ ಮಾಡಬೇಕು ಅಂತ ಮಾಡಿದ್ದೀನಿ ಸೊ ಬಿ ಡಿ ಎಮ್ ಎಲ್ ಟಿ ಕಂಪ್ಲೀಟ್ ಆದಮೇಲೆ ನನಗೆ ಓನ್ ಲ್ಯಾಬನ್ನು ಓಪನ್ ಮಾಡಿಕೊಳ್ಬಹುದಾ ಬರುತ್ತಾ ಅನ್ನೋದ್ರ ಬಗ್ಗೆ ಇವರು ನನಗೆ ಸಲಹೆ ಕೊಡಿ ಅಂತ ಕೇಳಿದ್ದಾರೆ ಸೊ ನೋಡಿ ಡಿ ಎಮ್ ಎಲ್ ಟಿ ಅಥವಾ ಬಿ ಎಸ್ ಸಿ ಎಮ್ ಎಲ್ ಟಿ ಅಥವಾ ಎಮ್ ಎಸ್ ಸಿ ಎಮ್ ಎಲ್ ಟಿ ಈ ರೀತಿಯಾಗಿ ಕಂಪ್ಲೀಟ್ ಆದಮೇಲೆ ನೀವು ಲ್ಯಾಬ್ ಟೆಕ್ನಿಷಿಯನ್ಗಳಾಗ್ತೀರಾ ಅದರಲ್ಲೇ ನೀವು ಸೀನಿಯರ್ ಲ್ಯಾಬ್ ಟೆಕ್ನಿಷಿಯನ್ನು ಜೂನಿಯರ್ ಲ್ಯಾಬ್ ಟೆಕ್ನಿಷಿಯನ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಆದರೆ ನಿಮಗೆ ಪ್ಯಾಥಾಲಜಿಸ್ಟ್ ಅಂತ ಅನ್ನಲಿಕ್ಕೆ ಬರೋದಿಲ್ಲ ಆ್ಯಸ್ ಪರ್ ದ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಡ್ರಗ್ ಅಥಾರಿಟಿ ಅಥವಾ ಡಿ ಎಚ್ ಓ ಅವರ ಪ್ರಕಾರ ಲ್ಯಾಬನ್ನು ಓಪನ್ ಮಾಡ್ಕೋಬೇಕು ಅಂತಂದರೆ ಪ್ಯಾಥಾಲಜಿಸ್ಟ್ ಆಗಿರಬೇಕು ಅಂತ ಇದೆ ಸೊ ಪ್ಯಾಥೊಲಜಿಸ್ಟ್ ಇಲ್ಲ ಅಂತಂದರೆ ಏನು ಮಾಡಬೇಕು ಅಂದರೆ ಸೊ ಎಮ್ ಬಿ ಬಿ ಎಸ್ ಅಥವಾ ಎಮ್ ಡಿ ಪ್ಯಾಥೊಲಜಿಸ್ಟ್ ಆಗಿರೋರು ಈ ಒಂದು ಲ್ಯಾಬನ್ನು ಓಪನ್ ಮಾಡ್ಕೊಳ್ಬಹುದು ಅಂತ ಅವರ ಒಂದು ಅನಿಸಿಕೆ ಯಾರ್ದು ಡಿ ಎಚ್ ಓ ಅವರು ಲೈಸೆನ್ಸ್ ಕೊಡಬೇಕಾದ್ರೆ ಹೇಳುವಂಥದ್ದು ನಮ್ಮ ಹೆಸರಲ್ಲೇ ಬರೋದಿಲ್ಲ ಅಂತ ನೀವು ಕೇಳ್ಬೋದು ಡಿ ಎಮ್ ಎಲ್ ಟಿ ಮೇಲೆ ಡೈರೆಕ್ಟಾಗಿ ಎ ಲೈಸೆನ್ಸನ್ನು ಕೊಡಲಿಕ್ಕೆ ಬರೋದಿಲ್ಲ ನೀವು ಟೆಕ್ನಿಷಿಯನ್ ಆಗಿ ನೀವು ಪಡ್ಕೊಳ್ಬೋದು ಆದರೆ ನಿಮ್ಮ ಹೆಸರಲ್ಲಿ ಲ್ಯಾಬ್ ಟೆಕ್ನಿ ಲ್ಯಾ ನಿಮ್ಮ ಹೆಸರಲ್ಲಿ ಏನಂತಂದರೆ ಪ್ಯಾಥೊಲಜಿಸ್ಟ್ ಆಗಿರ್ಬೋದು ಅಥವಾ ನಿಮ್ಮ ಹೆಸರಲ್ಲಿ ಲ್ಯಾಬನ್ನು ಓಪನ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ ಮತ್ತು ಹೇಗೆ ಉಪಾಯ ಮತ್ತು ನನ್ನ ಫ್ರೆಂಡ್ಸ್ ಆಲ್ರೆಡಿ ಲ್ಯಾಬನ್ನು ಓಪನ್ ಮಾಡಿದಾರಲ್ಲ ಅಂತಂದರೆ ಸೊ ಅವರುಗಳು ಎಮ್ ಬಿ ಬಿ ಎಸ್ ಆಗಿರುವಂತಹ ಅಥವಾ ಎಮ್ ಡಿ ಆಗಿರುವಂತಹ ಡಾಕ್ಟ್ರುಗಳ ಒಂದು ರೆಫರೆನ್ಸನ್ನು ತಗೊಂಡು ಲ್ಯಾಬನ್ನು ಓಪನ್ ಮಾಡಿಕೊಳ್ಬೋದು ಇವೊಂದು ಕೂಡ ನಿಮ್ಮ ಲ್ಯಾಬ್ ಡಿ ಎಮ್ ಎಲ್ ಟಿ ಕಂಪ್ಲೀಟ್ ಆಗಿದೆ ಅಂತಂದರೆ ನೀವು ಫಸ್ಟ್ ಏನು ಮಾಡಬೇಕಂತಂದರೆ ಒಂದು ಡಾಕ್ಟ್ರನ್ನ ಹಿಡ್ಕೋಬೇಕಾಗತ್ತೆ ಅದು ಎಮ್ ಬಿ ಬಿ ಎಸ್ ಆಗಿರ್ಬೋದು ಎಮ್ ಡಿ ಆಗಿರ್ಬೋದು ಯಾವುದೋ ಒಂದು ಇದು ಆಗಿದ್ದು ಏನೋ ಸ್ಪೆಷಲೈಸೇಷನ್ ಇದ್ರೂ ಕೂಡ ನಡೆಯುತ್ತೆ ಸೊ ಅಂಥವ್ರುಗಳಿಂದ ಏನಂತಂದರೆ ನೀವು ರೆಫರೆನ್ಸ್ ಲೆಟ್ರ್ ತೊಗೋಬೇಕಾಗತ್ತೆ ಸೊ ಲ್ಯಾಬ್ಗೆ ಒಂದು ರೆಫರೆನ್ಸ್ ಲೆಟ್ರನ್ನ ತೊಗೊಂಡು ಅದನ್ನು ನೀವು ಡಿ ಎಚ್ ಓ ಆಫೀಸ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಅವರುಗಳು ಆ ಒಂದು ಎಮ್ ಬಿ ಬಿ ಎಸ್ ಎಮ್ ಡಿ ಮೇಲೆ ಲ್ಯಾಬ್ಗೆ ಪರ್ಮಿಷನನ್ನು ಕೊಡ್ತಾರೆ ಅದರಲ್ಲಿ ನೀವು ಟೆಕ್ನಾಲಜಿಸ್ಟ್ ಟೆಕ್ನಾಲಜಿಸ್ಟಾಗಿ ಕೆಲಸವನ್ನು ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ಮೇನ್ ರೋಲ್ ಇರೋದು ಯಾರು ಅಂತಂದರೆ ಎಮ್ ಬಿ ಬಿ ಆಗಿರುವಂಥ ಒಂದು ಕ್ಯಾಂಡಿಡೇಟ್ ಬೇಕೇ ಬೇಕು ಒಂದು ಸ್ವಂತ ಲ್ಯಾಬನ್ನು ಓಪನ್ ಮಾಡ್ಕೋಬೇಕಂದ್ರೆ ಅಥವಾ ನೀವು ನಮ್ಮ ಹಳ್ಳಿಯಲ್ಲಿ ತೆಗ್ದಿದ್ದೀವಿ ಸರ್ ಅದಕ್ಕೆ ಏನು ಅಂತಂದರೆ ಸೊ ಅವಾಗ ನಿಮ್ಮ ಮೇಲೆ ರೇಡನ್ನು ಹಾಕಿ ಅದನ್ನು ಏನು ಮಾಡ್ಬೋದು ಲ್ಯಾಬನ್ನು ಬಂದ್ ಮಾಡ್ಬೋದು ನೀವೇನಾದರೂ ಡೈರೆಕ್ಟಾಗಿ ಡಿ ಎಮಿರಿಟ್ ಆಗಿದೆ ನಾನು ಲ್ಯಾಬ್ ತೆಗಿತೀನಿ ಅಂತಂದರೆ ಅದು ಇಲ್ಲಿಗಲೇ ಆಗುತ್ತೆ ಅದಕ್ಕೆ ಪರ್ಮಿಷನ್ ತೊಗೋಬೇಕಾಗತ್ತೆ ಆ ಪರ್ಮಿಷನ್ ತೊಗೋಬೇಕು ಅಂತಂದರೆ ಈ ರೀತಿಯಾಗಿ ಕಂಡೀಷನ್ ಇದೆ ಏನು ಕಂಡೀಷನು ಎಮ್ ಬಿ ಬಿ ಎಸ್ ಆಗಿರಬೇಕು ಅಥವಾ ಎಮ್ ಡಿ ಆಗಿರಬೇಕು ಅಂಥವ್ರುಗಳ ರೆಫರೆನ್ಸನ್ನು ತೊಗೊಂಡು ಲ್ಯಾಬನ್ನು ಓಪನ್ ಮಾಡ್ಕೋಬೇಕಾಗತ್ತೆ ಸೊ ಹೀಗಾಗಿ ನೀವು ಮಾರ್ಕೆಟಲ್ಲಿ ನೋಡಿರ್ಬೋದು ಒಂದು ಕ್ಲಿನಿಕಲ್ ಪಕ್ಕದಲ್ಲಿ ಲ್ಯಾಬ್ ಇರುತ್ತೆ ಯಾಕೆ ಕ್ಲಿನಿಕಲ್ ಪಕ್ಕದಲ್ಲಿ ಲ್ಯಾಬ್ ಇರುತ್ತೆ ಅಂತಂದರೆ ಅದಕ್ಕೆ ಎಮ್ ಬಿ ಬಿ ಎಸ್ ಆ ಲ್ಯಾಬಿಗೆ ಅಟ್ಯಾಚ್ ಇರ್ತಾನೆ ಸೊ ಹೀಗಾಗಿ ಅದಕ್ಕೆ ಪರ್ಮಿಷನ್ ಸಿಗುತ್ತೆ ಇನ್ ಕೇಸ್ ಆಫ್ ಎಮ್ ಬಿ ಬಿ ಸಿ ಇಲ್ಲ ಯಾರೂ ಇಲ್ಲಪ್ಪ ನಾನು ಸ್ವಂತ ಲ್ಯಾಬ್ ತೆಗಿತೀನಿ ಅಂತಂದರೆ ಹೈಲಿ ಇಂಪಾಸಿಬಲ್ ತೆಗಿಲಿಕ್ಕೆ ಬರೋದಿಲ್ಲ ಇವನ್ನೂ ಕೂಡ ನೀವು ಯಾವುದೋ ಒಂದು ಡಾಕ್ಟರ್ ರೆಫರೆನ್ಸ್ ತೊಗೊಂಡು ಲ್ಯಾಬನ್ನು ತೆಗಿಬೋದು ವಿತೌಟ್ ಡಾಕ್ಟರ್ ರೆಫರೆನ್ಸ್ ಇಲ್ಲದೆ ಲ್ಯಾಬನ್ನು ತೆಗಿಲಿಕ್ಕೆ ಬರುವುದಿಲ್ಲ ಸೊ ಹೋಪ್ ಇದು ನಿಮಗೆ ಕ್ಲಿಯರಿಫೈ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಮತ್ತೇನು ಡೌಟ್ ಇದ್ದರೆ ನಿಮಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ ಧನ್ಯವಾದಗಳು